ಲೋಕ ಗೆಲ್ಲೋಕೆ ಕಾಂಗ್ರೆಸ್ ರಣತಂತ್ರ ಫೇಕ್ಸ್ ರಾಜ್ಯ ನಾಯಕರಿಗೆ ರಾಹುಲ್ ಹೇಳಿದ್ದೇನು ಬಿಜೆಪಿಯ ಯಾವ ತಂತ್ರದ ವಿರುದ್ಧ ಪ್ರತಿ ತಂತ್ರ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ದೇಶದ ರಾಜಧಾನಿ ನವದೆಹಲಿಯಲ್ಲಿ ಕಾಂಗ್ರೆಸ್ ಚಟುವಟಿಕೆಗಳು ತುಂಬಾನೇ ಗರಿಗೆ ಎಲ್ಲ ಅನ್ಕೊಂಡಿದ್ರು ಎಲ್ಲಾರನ್ನು ಕರೆಸಿರೋದು ಕಾಂಗ್ರೆಸ್ ಶಾಸಕರಿಗೂ ಒಂದಷ್ಟು ಗೊಂದಲ ಇದೆ ಸರ್ಕಾರ ಬಂದು ಎರಡು ತಿಂಗಳಿಗೆ ಎಡವಟ್ಟುಗಳಾಯ್ತಾ ಇದೆ ಅಂತೆ ಕಂತೆ ಸಂತೆ ಬಟ್ ಅಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ಜನ ಮಾಡಿರುವಂಥ ಆಶೀರ್ವಾದವನ್ನು ಲೋಕಸಭಾ ಚುನಾವಣೆಯಲ್ಲೂ ಕಂಟಿನ್ಯೂ ಮಾಡಬೇಕು ಅದಕ್ಕಾಗಿ ಯಾವೆಲ್ಲ ರಣತಂತ್ರಗಳನ್ನು ಕೈಗೊಳ್ಳಬೇಕು ಲೋಕಸಭಾ ಚುನಾವಣೆಗೆ ಯಾವ ರೀತಿ ತಯಾರಿ ಮಾಡಬೇಕು ಯಾವೆಲ್ಲ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಯಾರನ್ನು ಫೈನಲ್ ಮಾಡಬೇಕು ಈಗಿನಿಂದಲೇ ಕೆಲಸವನ್ನು ಶುರು ಮಾಡಬೇಕು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸವನ್ನು ಮಾಡುವಂತಹ ರೀತಿ ನಮ್ಮದಲ್ಲ ಇವಾಗಿನಿಂದಲೇ ಶುರು ಮಾಡಿದ್ರೆ ವಿಧಾನಸಭಾ ಚುನಾವಣೆ ರಿಸಲ್ಟ್ ಏನು ಬಂತು ಅದಕ್ಕಿಂತ ಅದ್ಭುತವಾಗಿ ಲೋಕಸಭಾ ಚುನಾವಣೆ ರಿಸಲ್ಟನ್ನು ತೆಗಿಬೋದು ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ದಿಗ್ವಿಜಯವನ್ನು ಸಾಧಿಸ್ಬೋದು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಒಂದೇ ಒಂದು ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಅವರು ಮಾತ್ರ ಬಿ ಜೆ ಪಿ ಗೆದ್ದಿದ್ದು ಇಪ್ಪತ್ತೈದು ಕ್ಷೇತ್ರಗಳನ್ನು ಹಾಗಾದರೆ ಅಜಗಜಾಂತರ ವ್ಯತ್ಯಾಸ ಭೂಮಿ ಆಕಾಶದ ಅಂತರ ಅದನ್ನು ಹೊಡೆದಾಕಿದ್ದೀವಿ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಲೆ ಇದೆ ಹೀಗಾಗಿ ಲೋಕಸಭೆಗೆ ತಲುಪಬೇಕು ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಪ್ರತಿ ಮನೆಗಳಿಗೆ ಪ್ರತಿ ಮನಸ್ಸುಗಳಿಗೆ ತಲುಪಬೇಕು ಬೂತ್ ಮಟ್ಟದಲ್ಲಿ ಕೂಡ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೂಡ ಸಭೆ ಆಗಬೇಕು ಪ್ರತಿ ತಾಲೂಕಿನಲ್ಲಿ ಕೂಡ ಕಾಂಗ್ರೆಸ್ ಕಚೇರಿ ಇರಬೇಕು ಜನ ಆಶೀರ್ವಾದ ಮಾಡೋರೆಂಥ ಮೈ ಮರೆತು ಕೂತ್ರೆ ಯಾವ ಕಾರಣಕ್ಕೂ ಎಡವಟ್ಟುಗಳಾಗುತ್ತೆ ಹೀಗಾಗಿ ಫಲಾನುಭವಿಗಳ ಸಭೆ ನಡೆಸಬೇಕು ಫಲಾನುಭವಿಗಳನ್ನು ಕಾಂಗ್ರೆಸ್ ಕಾರ್ಯಕರ್ತರು ಸಂಪರ್ಕ ಮಾಡಬೇಕು ಇದು ಒಂದು ರೀತಿಯ ಸಂಕಲ್ಪ ಯಾವ ಕಾರಣಕ್ಕೆ ಕೂಡ ಮೈ ಚಳಿಯನ್ನು ಬಿಟ್ಟು ಹೋರಾಟವನ್ನು ಮಾಡಬೇಕು ಏ ಇಲ್ಲಪ್ಪ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದೀವಿ ಮತ್ತೊಂದು ಮಗದೊಂದು ಜನ ಲೋಕಸಭೆಯಲ್ಲಿ ಓಟ್ ಹಾಕ್ತಾರೆ ಕೇಂದ್ರದವ್ರು ಬೇರೆ ಅಕ್ಕಿ ಕೊಟ್ಟಿಲ್ಲ ಅದು ನಮಗೆ ಒಳ್ಳೆ ಪ್ಲಸ್ ಪಾಯಿಂಟು ಆರಾಗ ಜ್ಞಾನೇಂದ್ರ ಅವರು ಬರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಣ್ಣದ ಬಗ್ಗೆ ಮಾತಾಡಿದ್ರಂತೆ ಇಂಥ ನಿಂದನೆ ಸರಿನಾ ನಾವು ಬಿ ಜೆ ಪಿ ವಿರೋಧಿಸ್ತೀವಿ ಬಿ ಜೆ ಪಿ ಬಂದರೆ ಬರೀ ಗಲಾಟೆಗಳು ಕಾಂಗ್ರೆಸ್ ಸರ್ಕಾರ ಬಂದರೆ ಜನರಿಗೆ ಏನು ಸಿಗಬೇಕು ಅದು ಸಿಗುತ್ತೆ ಅಂತ ಮೈ ಮರೆತು ಕೂತರೆ ಹಂಗೆ ಜನ ಮಲಗಿಸ್ಬಿಡ್ತಾರೆ ಹೀಗಾಗಿ ಯಾವುದೇ ಕಾರಣಕ್ಕೆ ಕೂಡ ಯಾವ ಹಂತದಲ್ಲಿ ಹೇಳೋಗಬಾರ್ದು ಮುಖ್ಯವಾಗಿ ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ನಮಗೆ ಕ್ಲಾರಿಟಿ ಇರಬೇಕು ಇವರಿದ್ದರೆ ಇವ್ರು ಗೆಲ್ತಾರೆ ಇವರಿದ್ದರೆ ಇವರು ಬರ್ತಾರೆ ಇಂಥವ್ರು ಎದುರಾಳಿಯಾಗಿ ನಮ್ಮೂರನ್ನ ನಾವು ರೆಡಿ ಮಾಡ್ಕೋಬೇಕು ಅನ್ನೋ ಕ್ಲಾರಿಟಿ ಸಿಗಬೇಕು ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಮಟ್ಟಿಗೆ ಅತಿ ದೊಡ್ಡ ಅಡ್ವಾಂಟೇಜ್ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರು ಕನ್ನಡಿಗರಿರೋದು ಮತ್ತೊಂದು ಸಿ ಎಂ ಸಿದ್ದರಾಮಯ್ಯ ಅವ್ರಿಗೆ ಅನುಭವ ಹಾಗೆ ಟ್ರಬಲ್ ಶೂಟರ್ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಇರುವಂಥ ಚಾಣಾಕ್ಷತನ ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತೊಂದು ಕಡೆ ಸಿ ಎಮ್ ಸಿದ್ದರಾಮಯ್ಯ ಅವರು ಮತ್ತೊಂದು ಕಡೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಈ ತ್ರಿಮು ತ್ರಿಮೂರ್ತಿಗಳ ಸಂಗಮ ಈ ಬಾರಿ ಫಲಿತಾಂಶವನ್ನು ಬದಲಿಸುತ್ತೆ ಆ ನಂಬಿಕೆ ನನಗಿದೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಪಿಯ ಹಿಂದೂ ಮುಸ್ಲಿಂ ವಿಭಜನೆ ತಂತ್ರಕ್ಕೆ ಪ್ರತಿ ನಾವು ರೂಪಿಸಲೇಬೇಕು ಧರ್ಮಗಳ ನಡುವೆ ಸಮುದಾಯಗಳ ನಡುವೆ ತಂದಿ ಹಾಕುವಂತಹ ಇಲ್ಲ ಸಲ್ಲದ ಆಚರಣೆಗಳನ್ನು ಸಂಪ್ರದಾಯಗಳನ್ನು ಹೇರೋಕ್ಕೆ ಹೊರಟಿದ್ದಂತಹ ಬಿ ಜೆ ಪಿಯ ತಂತ್ರಗಳಿಗೆ ನಾವು ವಿರುದ್ಧ ಪ್ರತಿ ತಂತ್ರವನ್ನು ರಕ್ಷಿಸಿದರೆ ನಮ್ಮ ಫಲಿತಾಂಶ ಕಷ್ಟವಲ್ಲ ಅನ್ನೋದು ರಾಹುಲ್ ಗಾಂಧಿಯ ಸಂದೇಶವಾಗಿದೆ ಐಸ್ ವೀಕ್ಷಕರೇ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ದೆಹಲಿಯಲ್ಲಿ ನಡೆಯುತ್ತಿರುವಂಥ ಕಾಂಗ್ರೆಸ್ನ ಅತಿದೊಡ್ಡ ಸಭೆ ಲೋಕಸಭಾ ಚುನಾವಣೆಗೆ ರಹದಾರಿಯ ಸಭೆ ಯಾವ ರೀತಿಯ ಸಾಕ್ತಾ ಇದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು